बी पॉलीटि कार्यक्रम सह प्रायोजक गिरीजा हेल्थर्ड सर्जिकल बीमा जूवेल आभरण जुवेलर्स जॉस् आलूकूर्स लॉस इंटर नाशनल रेसिडेल स्कूल जिएम ग्लोबल स्कूल सैंट मेरी इंग्ली मीडियम स्कूल कनर्पाडी कूर् पिज़ा ನಮಸ್ಕಾರ ವೀಕ್ಷಕರೇ ಉಡುಪಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ವಿಧಾನಸಭಾ ಚುನಾವಣೆಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಭರದಿಂದ ಸಿದ್ಧತೆ ನಡೀತಾ ಇದೆ ಅದರಲ್ಲೂ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದಿನ ಚುನಾವಣೆಗಿಂತ ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ತಯಾರಿಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಇದೀಗ ಕಾರ್ಕಳ ಕ್ಷೇತ್ರದಲ್ಲಿ ಒಬ್ರು ಮಹಿಳೆಯ ಹೆಸರು ಕೇಳಿ ಬರ್ತಾ ಇದೆ ಮಮತಾ ಹೆಗ್ಡೆ ಅಂತ ಹೇಳಿ ಸೊ ಇವರು ಬಿಜೆಪಿಯಿಂದ ಟಿಕೆಟ್ ಅನ್ನ ಬಯಸ್ತಾ ಇದ್ದಾರೆ ತನಗೂ ಕೂಡ ಅವಕಾಶವನ್ನ ಕೊಡಿ ಕಾರ್ಕಳದಲ್ಲಿ ನಾನು ಕೂಡ ಜನರ ಸೇವೆಯನ್ನ ಮಾಡ್ತೇನೆ ಅಂತ ಹಾಗಾದ್ರೆ ಮಮತಾ ಹೆಗ್ಡೆ ಯಾರು ಅವರ ಹಿನ್ನೆಲೆ ಏನು ಅವರು ಏನೆಲ್ಲ ಕೆಲಸಗಳನ್ನ ಈ ಹಿಂದೆ ಮಾಡಿದ್ದಾರೆ ಇದೆಲ್ಲವನ್ನ ಕುರಿತು ಇವತ್ತಿನ ಉಡುಪಿ ಪಾಲಿಟಿಕ್ಸ್ ನಲ್ಲಿ ನಾವು ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಹೇಗಿದ್ದೀರಾ ಕಾರ್ಕಳದಲ್ಲಿ ಮಮತಾ ಹೆಗ್ಡೆ ಅವರ ಹೆಸರು ಕೇಳಿ ಬರ್ತಾ ಇದೆ ತಾವು ಹೇಳ್ತಾ ಇದ್ರೆ ನನಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿ ಒಂದು ಅವಕಾಶವನ್ನ ಕೊಡಿ ನಾನು ಕೆಲಸ ಮಾಡಿ ತೋರಿಸ್ತೇನೆ ಅಂತ ಸೊ ಇದಕ್ಕಿಂತ ಮುಂಚೆ ನಾವು ಮಮತಾ ಹೆಗ್ಡೆ ಯಾರಂತ ತಿಳಿಯಬೇಕು ಅವರ ಹಿನ್ನೆಲೆ ಏನು ಅಂತ ಹಾಗಾದ್ರೆ ಮಮತಾ ಹೆಗ್ಡೆ ಯಾರು ಅವರ ಹಿನ್ನೆಲೆ ಏನು ನಾನು ಡಾಕ್ಟರ್ ಮಮತಾ ಹೆಗ್ಡೆ ಅಂತ ಕೌಡೂರು ಕಂಪಾನ ಅದು ಬೈಲೂರಲ್ಲಿ ಬರುತ್ತೆ ಕೌಡೂರು ಕಂಪಾನ ಮನೆ ನಮ್ದು ಅದು ಮನೆತನದ ಬಂಟು ಮನೆತನದ ಮನೆ ಅಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ನಾನು ಹುಟ್ಟಿದ್ದು ಆನಂತರ ನಂದು ಪ್ರಾಥಮಿಕ ಎಜುಕೇಷನ್ ನಮ್ಮ ತಂದೆ ಮನೆಯಲ್ಲಿ ಕುಕ್ಕೆಹಳ್ಳಿಯಲ್ಲಿ ಮಾಡಿದೆ ಆಮೇಲೆ ಎಮ್ ಜಿ ಎಮ್ ಅಲ್ಲಿ ಡಿಗ್ರಿ ಮಾಡಿದೆ ಸ್ನಾತಕೋತ್ತರ ಪದವಿ ಬ್ಯಾಂಗ್ಳೂರಲ್ಲಿ ಮಾಡಿದೆ ಪಿ ಎಚ್ ಡಿಯನ್ನು ಕೂಡ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀನಿ ಆಮೇಲೆ ನಾನು ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರೊ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಒಂದು ಇಪ್ಪತ್ನಾಲ್ಕು ವರ್ಷ ನಾನು ಕೆಲಸ ಮಾಡಿದೆ ಆ ಬಳಿಕ ರ ಶಿಕ್ಷಣ ಕ್ಷೇತ್ರದಲ್ಲಿ ಬೆಳಿಬೋದು ನಾವು ಆದರೂ ಸ್ವಲ್ಪ ರಾಜಕೀಯಕ್ಕೆ ಎಂಟ್ರಿಯಾಗಿ ತುಂಬ ಪ್ರಗತಿ ಮಾಡೋಣ ಅಂತ ರಾಜಕೀಯಕ್ಕೆ ಕಾಲಿಟ್ಟು ನನ್ನ ಟ್ರಸ್ಟ್ ಇದೆ ಸಾವಿತ್ರಿ ಸತ್ಯವಾನ್ ಟ್ರಸ್ಟ್ ಇದೆ ಆ ಟ್ರಸ್ಟ್ ಮೂಲಕ ಕೆಲಸ ಮಾಡ್ತಾ ಇದ್ದೀನಿ ಕಾರ್ಕಳ ಕ್ಷೇತ್ರದಲ್ಲಿ ಅಭಿವೃದ್ಧಿ ಏನು ಕಾಣ್ತಾ ಇಲ್ಲ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದಿದ್ದೀನಿ ಹಾಗಾದರೆ ಇಷ್ಟು ಸಮಯ ಕಾರ್ಕಳದಲ್ಲಿ ಏನೂ ಅಭಿವೃದ್ಧಿ ಆಗಲಿಲ್ಲ ಹಾಗಾಗಿ ನೀವು ರಾಜಕೀಯಕ್ಕೆ ಬಂದಿದ್ದೀರಿ ಶಿಕ್ಷಣ ಕ್ಷೇತ್ರದಿಂದ ಹೌದು ನಾನು ಯಾಕಂದರೆ ಚಿಕ್ಕಂದಿರುವ ನೋಡುವ ನೋಡ್ತಾ ಬಂದಿದ್ದೀನಿ ಕಾರ್ಕಳದಲ್ಲಿ ಹೆಂಗೆ ಇತ್ತು ಅಂತ ಒಂದು ನಾಲ್ಕು ದಶಕಗಳ ಹಿಂದೆ ಏನಿತ್ತು ಅದೇ ಕಾರ್ಖಾನ ನಾನು ಇದು ಇವತ್ತಿಗೂ ನೋಡ್ತಾ ಇದ್ದೀನಿ ಏನೊಂದು ಅಭಿವೃದ್ಧಿ ಆಗಿಲ್ಲ ಅದಕ್ಕೋಸ್ಕರ ನಾನು ಏನೋ ಒಂದು ಬದಲಾವಣೆ ತರಬೇಕು ಈ ಕಾರ್ಖಾನೆ ಕ್ಷೇತ್ರದಲ್ಲೂ ಜನರನ್ನು ಮೇಲ್ಸ್ತರಕ್ಕೆ ಏಳಿಸ್ಬೇಕು ಜನ ಬೆಳಿಬೇಕು ಡೆವಲಪ್ಮೆಂಟ್ ಅಂತ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಕಾರ್ಕಳದಿಂದ ರಾಜಕೀಯಕ್ಕೆ ಪ್ರವೇಶ ಮಾಡೋಕ್ಕೆ ಮೂಲ ಕಾರಣನೇ ಅದು ಓಕೆ ನೀವು ಅಭಿವೃದ್ಧಿ ಅಭಿವೃದ್ಧಿಯ ಬಗ್ಗೆ ಅದಕ್ಕಿಂತ ಮುಂಚೆ ಹೆಚ್ಚಾಗಿ ನಿಮ್ಮ ಬಗ್ಗೆ ತಿಳಿದುಕೊಳ್ಳೋಣ ತಾವು ರಷ್ಯಾದಲ್ಲೂ ಕೂಡ ಸ್ಟಡಿ ಮಾಡಿದ್ದೀರಾ ಸೊ ಈ ಬಗ್ಗೆ ತಾವು ಏನಲ್ಲಿ ಮಾಡಿರೋದು ಸ್ಟಡಿ ಅಂತ ನಂದು ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಎಕ್ಸ್ಪರ್ಟ್ ಆಗಿದ್ದೀನಿ ಅದರ ಫ್ಯಾಷನ್ ಡಿಸೈನ್ ಎಲ್ಲ ಬರುತ್ತೆ ರಷ್ಯಾದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹೆಕಥಾನ್ ಅಂತ ಫೆಸ್ಟ್ ಮಾಡ್ತಾರೆ ಅದರಲ್ಲಿ ಎಲ್ಲ ಸಬ್ ದೇಶದಿಂದ ಎಲ್ಲ ಇಂದ ಕರೆಸ್ತಾರೆ ಎಕ್ಸ್ಪರ್ಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ನನ್ನನ್ನು ಇಂಡಿಯಾದಿಂದ ಇನ್ವೈಟ್ ಮಾಡಿದ್ರು ಅಲ್ಲಿ ಹೋಗಿ ಅಲ್ಲಿ ಅದು ರಿಸರ್ಚ್ ರಿಲೇಟೆಡ್ ಹೆಕತಾನ್ ಆ ಸ್ಟೂಡೆಂಟ್ ಹೊಸ ಹೊಸ ಡಿಸೈನ್ ಇನೋವೇಷನ್ಸ್ ಎಲ್ಲ ಮಾಡಿ ಪ್ರಪೋಸಲ್ ಸಬ್ಮಿಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅದರಲ್ಲಿ ನಾನು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಸ್ಟಡಿ ಮಾಡಿದ್ದೀನಿ ಅಲ್ಲಿಯ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡಿದ್ದು ಅಲ್ಲಿಯ ವಾತಾವರಣ ಕ್ಲೈಮೇಟ್ ಅದೆಲ್ಲ ಸ್ಟಡಿ ಮಾಡಿದ್ದೀನಿ ಸ್ವಚ್ಛತೆಗೆ ಅವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ಏನು ಅಂದರೆ ಮಹಿಳೆಯರು ಎಲ್ಲ ಫೀಲ್ಡಲ್ಲೂ ಅಲ್ಲಿ ಬೆಳೆದಿದ್ದಾರೆ ಈವನ್ ಟ್ಯಾಕ್ಸಿ ಡ್ರೈವರ್ ಇಡ್ಬೋದು ಆಟೋ ಡ್ರೈವರ್ ಎಲ್ಲ ಅಲ್ಲಿ ಮಹಿಳೆಯರು ಮೇಲ್ ಸ್ತರದಲ್ಲಿದ್ದಾರೆ ಇನ್ನು ನಮ್ಮಲ್ಲಿ ಇನ್ನೂ ಅಡುಗೆ ಮನೆಯಿಂದ ಹೊರಗೆ ಬಂದಿಲ್ಲ ಅನ್ನೋ ಕಲ್ಪನೆ ಇದೆ ಎಲ್ಲ ಜನರು ಮಹಿಳೆಯರು ಅಡುಗೆ ಮನೆಗೆ ಸೀಮಿತ ಅಂತ ಆ ಕಲ್ಪನೆಯಿಂದ ಮಹಿಳೆಯರು ಹೊರಗೆ ಬರಬೇಕು ನಮ್ಮಲ್ಲೂ ಶಕ್ತಿ ಇದೆ ಅಂತ ತೋರಿಸ್ಕೊಡ್ಬೇಕಾಗಿದೆ ಅದೆಲ್ಲ ಜನಕ್ಕೆ ತಿಳಿಬೇಕು ಜನರು ಮೇಲೆ ಇನ್ನು ತಮಗೆ ಅವಕಾಶ ಇದೆ ಅಂತ ತಿಳ್ಕೊಬೇಕು ಸ್ಪೆಷಲಿ ಮಹಿಳೆಯರು ಅದು ಅಲ್ಲಿನ ಏನ್ ಸಿಸ್ಟಮ್ ಉಂಟು ಇಲ್ಲೂ ಕೂಡ ಪರಿಚಯ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಚ್ಛತೆ ಸ್ವಚ್ಛತೆ ಅವ್ರ ಸಿನ್ಸಿಯರಿಟಿ ಸ್ವಚ್ಛತೆ ಮತ್ತೆ ಧೈರ್ಯ ಮಹಿಳೆಯರು ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಾರೆ ಅಲ್ಲಿ ನಮ್ಮಲ್ಲಿ ಇನ್ನೂ ಬೆಳೀತಾ ಇದೆ ಅಷ್ಟೇ ಅದೆಲ್ಲ ಇಲ್ಲಿ ಮಾಡಬೇಕು ಅಂತ ನನ್ ಕನ್ಸಿದೆ ಇನ್ನೊಂದು ಸೈನಿಕರಿಗೆ ಬೆಚ್ಚನೆಯ ಉಡುಪು ತಯಾರಿಸುವುದು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತೀರಿ ಅನ್ನೋದನ್ನ ಕೇಳ್ಪಟ್ಟೆ ಇದ್ರ ಬಗ್ಗೆ ಹೇಳಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ಮಿ ಡಿಸೈನ್ ಬ್ಯೂರೋ ಅಂತ ನಮ್ಮ ಇಂಡಿಯಾದಿಂದ ಎಲ್ಲ ಕಡೆಯಿಂದ ರಿಸರ್ಚ್ ಪ್ರಪೋಸಲ್ ಫಾರ್ ಮಾಡಿದರು ಅಂದರೆ ನಮ್ಮ ಸೈನಿಕರಿಗೆ ಬೆಚ್ಚಿನ ಉಡುಪಿನ ಅಗತ್ಯ ಇದೆ ಮೈನಸ್ ಫಿಫ್ಟಿ ಡಿಗ್ರಿ ಸೆಂಟಿಗ್ರೇಟಲ್ಲಿ ಸೈನಿಕರು ಅಲ್ಲಿ ಚಳಿಯನ್ನು ತಡ್ಕೊಂಡು ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಅಂತ ಸೈನಿಕರಿಗೆ ಬೆಚ್ಚಿನ ಉಡುಪು ಕೊಡಕ್ಕೋಸ್ಕರ ಎಲ್ಲ ಕಡೆಯಿಂದ ರಿಸರ್ಚ್ ಟೀಮಿಂದ ಖರ್ಚು ಖರ್ಚಿಸಿದ್ರು ಹಾಗೆ ನಂದು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೆ ಅದರಲ್ಲಿ ಸೆಲೆಕ್ಟ್ ಆಗಿ ನಾವು ಅಲ್ಲಿ ಹೋಗಿ ಒಂದು ಹದಿನೈದು ದಿನ ಸ್ಟಡಿ ಮಾಡಿದ್ದೀವಿ ಆ ಕ್ಲೈಮೇಟ್ ಅಲ್ಲಿ ಹೋಗಿ ಎಲ್ಲ ಸೈನಿಕರ ಜೊತೆ ಸಂವಾದ ನಡೆಸಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಎಲ್ಲ ಸ್ಟಡಿ ಮಾಡಿ ಅದಕ್ಕೆ ಬೇಕಾಗೊಂದು ಅನುಗುಣವಾದಂತಹ ರಿಸರ್ಚನ್ನು ಸಬ್ಮಿಟ್ ಮಾಡಿ ಅದನ್ನು ಇಲ್ಲಿ ಡೆವಲಪ್ ಮಾಡೋ ಪ್ಲ್ಯಾನ್ ಇತ್ತು ಯಾಕಂದರೆ ಈಗ ಪ್ರಸ್ತುತ ಏನು ಮಾಡ್ತಾ ಇದ್ದಾರೆ ಫಾರಿನ್ ಕಂಟ್ರೀಸಿಂದ ತರಿಸ್ಕೊತಾ ಇದ್ದಾರೆ ಉಡುಪುಗಳನ್ನೆಲ್ಲ ನಮ್ಮಲ್ಲೇ ರೆಡಿ ಮಾಡ್ತಾ ಇಲ್ಲ ಅಂಥದ್ದನ್ನು ಒಂದು ಏನು ಬೇಕಾಗುತ್ತೆ ಅವರು ಯಾಕಂದರೆ ಸ್ನಾನ ಮಾಡೋಕ್ಕೂ ಅವ್ರಿಗೆ ಅವಕಾಶ ಇಲ್ಲ ನೂರ ಇಪ್ಪತ್ತು ದಿನ ಸ್ನಾನ ಮಾಡಲ್ಲ ಯಾಕಂದರೆ ಕ್ಲೈಮೇಟ್ ತುಂಬ ಕೋಲ್ಡ್ ಇರೋದ್ರಿಂದ ಅಲ್ಲಿ ಐಸ್ ಆಗಿರುತ್ತೆ ಆ ನೀರು ಸ್ನಾನ ಮಾಡೋಕ್ಕಾಗಲ್ಲ ಅವ್ರು ತುಂಬ ಪ್ರಾಬ್ಲಮ್ಸ್ ಫುಡ್ ಐಟಮ್ ಇರ್ಬೋದು ಎಲ್ಲ ಇರ್ಬೋದು ತುಂಬ ನಾವು ಹೇಳೋಕ್ಕಾಗಲ್ಲ ಅಂಥ ಪ್ರಾಬ್ಲಮ್ಮು ಅವ್ರು ಅನುಭವಿಸ್ತಾ ಇದ್ದಾರೆ ಅಂಥ ಪ್ರಾಬ್ಲಮ್ಗೆ ನಾವು ಸಿದ್ಧ ಒಬ್ಬ ಸೈನಿಕರು ನನ್ನ ಹತ್ರ ಹೇಳ್ತಾ ಇದ್ದೆ ಮೇಡಮ್ ಗ್ಲೌಸ್ ತೆಗೆದು ನಾವು ಗನ್ ಬಿಡಬೇಕಾಗುತ್ತೆ ಆ ಗ್ಲೌಸ್ ತೆಗೆಯುವ ಟೈಮಲ್ಲಿ ನಮ್ ಏನಾಗುತ್ತೆ ಬ್ಲಡ್ ವೆಸಲ್ ಎಲ್ಲ ಕ್ಲಾಟ್ ಆಗೋಗುತ್ತೆ ಸೂಟೇಬಲ್ ಬ್ಲೌಸ್ ಕನ್ವೀನಿಯೆಂಟ್ ಬ್ಲೌಸ್ ಇಲ್ಲ ಏರ್ ಪರ್ಮಿಯಬಿಲಿಟಿ ಇಲ್ಲ ಗ್ಲೌಸ್ ಏನು ಯೂಸ್ ಮಾಡ್ತಾರೋ ಮಾಡ್ತಾರ ಬೇಕಾಗುತ್ತೆ ನಮ್ ಪ್ರಾಬ್ಲಮ್ ಯಾರಿಗೂ ರೀಚ್ ಆಗ್ತಾ ಇಲ್ಲ ಅಂತ ಸೈನಿಕ ಒಬ್ಬ ಹೇಳ್ಕೊಂಡ ಅದಕ್ಕೆ ಅನುಗುಣವಾಗಿ ನಾವು ಲೇಟರ್ ರಿಸರ್ಚ್ ಮಾಡಿ ಪ್ರೊಪೋಸಲ್ ಸಬ್ಮಿಟ್ ಮಾಡಿದೀವಿ ಅದೆಲ್ಲ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿ ಅವರಿಗೆ ಪ್ರಾಡಕ್ಟ್ ಪ್ರೊವೈಡ್ ಮಾಡ್ತಾ ಇದಾರೆ ಇಷ್ಟೆಲ್ಲಾ ಶೈಕ್ಷಣಿಕ ಹಿನ್ನೆಲೆಯನ್ನ ತಾವು ಹೊಂದಿದವರು ಇದೀಗ ರಾಜಕೀಯಕ್ಕೆ ಬಂದಿದ್ದೀರಿ ಏಕಾಏಕಿ ಯಾಕೆ ರಾಜಕೀಯ ಕ್ಷ ಕಾರ್ಕಳದಲ್ಲೇ ಯಾಕೆ ನೀವು ಸ್ಪರ್ಧೆಗೆ ನಿಂತಿದ್ದೀರಿ ನಾನು ಈಗಲೇ ಹೇಳ್ದಂಗೆ ಕಾರ್ಕಳ ನಂದು ಹುಟ್ಟೂರು ಅಲ್ಲಿ ಏನು ನೋಡಿದ್ದೀನಿ ನಾನು ಮೊದಲಿದ್ದು ಅದೇ ಕಾರ್ಕಳ ಇನ್ನೂ ಇದೆ ಏನೊಂದು ಜನರಿಗೆ ಬೆಳೆಯುವ ಯಾಕಂದರೆ ಮೂಲಭೂತ ಅವಶ್ಯಕತೆ ಇರುತ್ತೆ ಎಲ್ಲರಿಗೂ ಅಂಥದ್ದನ್ನು ನೀಗಿಸಲು ಜನ ಇನ್ನೂ ಪರದಾಡ್ತಾ ಇದ್ದಾರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಅದು ಸ್ಪೆಷಲಿ ಕಾರ್ಕಳ ಇರೋದನ್ನು ನನ್ನ ಕೈಯಲ್ಲಿ ನೋಡಿ ತಟ್ಕೊಳಕಾಗಿಲ್ಲ ಏನೋ ಒಂದು ಮಾಡಬೇಕು ನಾವು ಇಷ್ಟು ವರ್ಷ ನೋಡಿದ್ದೀವಿ ಏನೋ ಎಜುಕೇಷನಲ್ಲಿ ಮೇಲ್ ತರಕ ಬಂದಿದ್ದೀನಿ ಆದರೂ ನಮ್ಮ ಊರು ಅದೇ ಸ್ಥ ಲೀ ರೀತಿಯಲ್ಲಿರೋದು ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಜನರಿಗೆ ತಿಳಿ ಹೇಳಿ ಅವರು ಏನು ಏನು ಬಡ ಅವರಿಗೆ ಆ ಊಟ ವಸತಿ ಅಥವಾ ಏನು ಆಸನ ವಸನ ವಸತಿ ಅಂತೀವಿ ಆ ಮೂರು ಬೇಸಿಕ್ ನೆಸೆಸಿಟಿ ಮೀಟ್ ಆಗೋಕ್ಕೂ ಕಷ್ಟ ಆಗ್ತಾ ಇದೆ ಅಂಥ ಪರಿಸ್ಥಿತಿ ಇನ್ನು ಮುಂದೆ ಇರಬಾರ್ದು ಯಾಕಂದರೆ ನಾವು ಟೆಕ್ನಾಲಜಿ ಎಲ್ಲ ಮಾತಾಡ್ತೀವಿ ಮಾರ್ಸಿಗೆ ಹೋಗಿದ್ದೀವಿ ಎಲ್ಲ ಸ್ಯಾಟಲೈಟ್ ಲಾಂಚ್ ಮಾಡ್ತಾ ಇದ್ದೀವಿ ಡಿಜಿಟಲ್ ಯುಗದಲ್ಲಿ ಇದ್ದೀವಿ ಎಲ್ಲ ಡಿಜಿಟಲ್ ಮೂಲಕ ಆಗ್ತಾ ಇದೆ ಆದರೆ ನಮ್ಮ ಬಡ ಜನರು ಆ ಲೆವೆಲಲ್ಲೇ ಇದ್ದಾರೆ ಎರಡು ಥರ ಜನ ಲೆವೆಲ್ ಬಿಲ್ಡಪ್ ಇದೆ ಒಂದು ಮೇಲ್ಸ್ತಾರ ಒಂದು ಕೆಳಸ್ತರ ಅಂತ ಆ ಥರ ನಮಗೆ ಮುಂದಿನ ದಿನಗಳಲ್ಲಿ ಆಗೋದು ಆಗಬಾರ್ದು ಎಲ್ಲರೂ ನಾವೆಲ್ಲರೂ ಮಾನವೀಯರು ಬೆಳಿಬೇಕು ಆ ಒಂದು ಉದ್ದೇಶದಿಂದಲೇ ನಾನು ಜನರಲ್ಲಿ ಬದಲಾವಣೆ ತರಬೇಕು ಜನರು ಎಲ್ಲರೂ ಬಡತನ ರೇಖೆಯಿಂದ ಮೇಲೆ ಬಂದು ಎಲ್ಲರೂ ಒಂದು ಒಂದಾಗಿ ಬಾಳ್ಬೇಕು ಅನ್ನೋ ಉದ್ದೇಶದಿಂದ ಕಾರ್ಕಳದಿಂದ ಸ್ಪರ್ಧೆ ಮಾಡಕ್ಕೆ ಇಷ್ಟಪಟ್ಟಿದ್ದೀನಿ ಓಕೆ ನೀವು ಹೇಳ್ತಾ ಇದ್ರೆ ಕಾರ್ಕಳದಲ್ಲಿ ಅಷ್ಟೇನು ಡೆವಲಪ್ಮೆಂಟ್ ಆಗಲಿಲ್ಲ ನಾನು ಮೊದಲು ಹೇಗೆ ನೋಡ್ತಾ ಇದ್ದೆ ಕಾರ್ಕಳ ಈಗಲೂ ಕೂಡ ಹಾಗೆ ಇದೆ ಅಂತ ಬಟ್ ಅಲ್ಲಿ ಅಲ್ಲಿಯ ಜನರು ಹೇಳ್ತಾರೆ ಸುನೀಲ್ ಕುಮಾರ್ ಅವರು ಬಂದ ಮೇಲೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹಲವಾರು ಕೆಲಸಗಳನ್ನ ಐದು ವರ್ಷದಲ್ಲಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ತಾವ್ ಹೇಳ್ತೀರಿ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಅಭಿವೃದ್ಧಿ ಮೇಲ್ನೋಟಕ್ಕೆ ಕಾಣಿಸ್ಬೋದು ಈಗ ಎಲೆಕ್ಷನ್ ಬಂದಾಗ ರೋಡಲ್ಲಿ ಟಾರ್ ಎಲ್ಲ ನೋಡ್ತಾ ಇದ್ದೀವಿ ಸ್ಟ್ಯಾಚು ಡೆವಲಪ್ ಮಾಡೋದು ಅಥವಾ ಬೇರೆ ಏನೇ ರಿಲೇಟೆಡ್ ಉತ್ಸವ ಮಾಡೋದು ಅಂಥದ್ದೆಲ್ಲ ಡೆವಲಪ್ಮೆಂಟ್ಸ್ ಅನ್ ಅಂತ ಅನ್ಸಲ್ಲ ಈಗ ಬಡ ಜನರಿಗೆ ಮುಖ್ಯವಾಗಿ ಬೇಕಾಗಿದ್ದು ಆಹಾರ ಮನೆ ಇರಕ್ಕೆ ಅಂಥದ್ದು ಅದು ಇಲ್ಲ ಯಾಕಂದ್ರೆ ಯಾವುದೋ ಒಂದು ಜಾತ್ರೆಯ ಉತ್ಸವದಲ್ಲಿ ನಾವೇನಂತೀವಿ ದೇವರು ಇರ್ತಾರೆ ಎಲ್ಲರೂ ದೇವ್ರು ಇದ್ದಾರೆ ದೇವರಿಗೆ ಹಾಲು ಎರಿತಾರೆ ಅದೇ ಥರ ಹಣ್ಣು ಹಂಪಲು ಡೆಕೋರೇಷನ್ಗೆಲ್ಲ ಕೋಟಿ ಕಟ್ಲೆ ಖರ್ಚು ಮಾಡಿ ದೇವಸ್ಥಾನ ಮುಂದೆ ಹಣ್ಣು ಹಂಪಲು ನಾಲ್ಕು ದಿನ ಕೊಳಿತಾ ಇದೆ ಅಲಂಕಾರಕ್ಕೆ ಬಳಸಿದ್ದು ಅದೇ ಬಡ ಜನರಿಗೆ ಕೊಟ್ಟರೆ ಅವರು ಒಂದು ದಿನ ಊಟ ಮಾಡ್ಬೋದು ಅದು ಯಾವ ಡೆವಲಪ್ಮೆಂಟ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ದೇವರು ಎಲ್ಲವೂ ಹೇಳಲಿಲ್ಲ ನನಗೆ ಹಣ್ಣಿನ ಅಲಂಕಾರ ಮಾಡು ಅದನ್ನು ಬಿಸಾಡು ಆಮೇಲೆ ಅಂತ ಆ ಥರ ಆಗೋದು ಡೆವಲಪ್ಮೆಂಟ್ ಅಂತ ನನ್ನ ಲೆವೆಲಲ್ಲಿ ನಾನು ಥಿಂಕ್ ಮಾಡಲ್ಲ ಜನನು ಅರ್ಥ ಮಾಡ್ಕೋಬೇಕು ಉತ್ಸವ ಆಡಂಬರ ಅದು ಅಲ್ಲ ಹಾಗಾದ್ರೆ ನೀವು ಹೇಳ್ತೀರಾ ಶಾಸಕರು ಕೇವಲ ಉತ್ಸವ ಆಡಂಬರ ಮಾಡ್ತಾ ಇದ್ದಾರೆ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯ ಮಾಡ್ಲಿಲ್ಲ ಮಾಡ್ಲಿಲ್ಲ ಮುಖ್ಯವಾಗಿ ಕಾರ್ಕಳಕ್ಕೆ ಇದೀಗ ಮೂಲಭೂತ ಸೌಕರ್ಯ ಬೇಕು ನೀವು ಹೇಳುವ ಪ್ರಕಾರ ಹೌದು ಜನ ಒದ್ದಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಬೇಸಿಕ್ ನೀರಿನ ವ್ಯವಸ್ಥೆ ಇಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲ ಹಾಲು ಕೃಷಿ ಸಂಪನ್ಮೂಲ ಸಂರಕ್ಷಣೆ ಮಾಡಕ್ಕೆ ಒಂದು ವ್ಯವಸ್ಥೆ ಇಲ್ಲ ಬಸ್ಸಿಗೆ ಹೋಗ್ಬೇಕಾದ್ರೆ ಒಂದೊಂದು ಗಂಟೆ ಬಸ್ಸಿಗೆ ಕಾಯ್ಬೇಕಾಗತ್ತೆ ಮೂಲಭೂತ ಸೌಕರ್ಯ ಏನು ಡೆವಲಪ್ ಆಗಿಲ್ಲ ಅಲ್ಲಿ ಬಡ ಜನ ಬಡ ಜನ ರೇ ಆ ರೇಖೆಯಲ್ಲೇ ಇದ್ದಾರೆ ಅದನ್ನು ಮೀರಿ ನಾವು ಎಲ್ಲರೂ ಒಂದೇ ಲೆವೆಲ್ ಅಲ್ಲಿ ಇರ್ಬೇಕು ಅಂತ ನನ್ ಕನ್ಸಿದೆ ಬಿಜೆಪಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ತಾವು ಬೇರೆ ಪಕ್ಷ ಇದ್ದಿತ್ತಲ್ಲ ಬೇರೆ ಪಕ್ಷನೂ ಇದೆ ಬಿಜೆಪಿಯಲ್ಲಿ ನನಗೆ ಮೋದಿ ಅಂದ್ರೆ ತುಂಬಾ ಇಷ್ಟ ಮೊದ್ಲಿಂದಲೂ ಮೋದಿಜಿಯವರು ಎಲ್ಲೆಲ್ಲಿ ಈ ತರ ತಾರತಮ್ಯ ಇರೋದನ್ನೆಲ್ಲ ಸರಿಪಡಿಸಿದ್ದಾರೆ ಎಜುಕೇಷನ್ ಎಲ್ಲಿ ಕ್ವಾಲಿಫೈಡ್ ಇದ್ದಾರೆ ಅವ್ರನ್ನೆಲ್ಲ ರೆಕಗ್ನೈಸ್ ಮಾಡ್ತಾ ಬಂದಿದ್ದಾರೆ ಅವರಿಗೆ ಒಂದು ಅವಕಾಶ ಕೊಡ್ತಾ ಬಂದಿದ್ದಾರೆ ಅದೇ ಥರ ನನ್ನ ಕನಸು ಏನಂದರೆ ನನಗೂ ಒಂದು ಈ ಥರ ಅವಕಾಶ ಕೊಟ್ಟರೆ ಇನ್ನು ಮುಂದೆ ಇಷ್ಟು ವರ್ಷ ಆಗದೇ ಇದ್ದ ಬೆಳವಣಿಗೆಯನ್ನು ಜನರನ್ನು ಹೊಸ ಕ್ರಾಂತಿಯ ಮೂಲಕ ಜನಗೆ ಬೆಳವಣಿಗೆ ಅಂದರೆ ಏನು ಕೊನೆಗಳಿಗೆ ಏನೋ ಒಂದು ಐಟಮ್ಸ್ ಕೊಟ್ಟು ಜನರನ್ನು ಸಮಾಧಾನ ಪಡಿಸೋದಲ್ಲ ಅವರಿಗೆ ಎಜುಕೇಷನ್ ಕೊಟ್ಟು ಸೂಕ್ತ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಬುದ್ಧಿವಂತರನ್ನಾಗಿ ಮಾಡಿಬಿಟ್ಟು ಆ ಲೆವೆಲ್ ಗೆ ರೀಚ್ ಮಾಡಿಸೋದೇ ನನ್ ಕನಸಾಗಿತ್ತು ಅದಕ್ಕೋಸ್ಕರ ಎಜುಕೇಶನ್ ಫೀಲ್ಡ್ ಅಲ್ಲಿ ನಾನು ಆಲ್ರೆಡಿ ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿದ್ರಿಂದ ಅವಕಾಶ ಕೊಡ್ತಾರಂತ ನಾನು ಆಸೆಯಿಂದ ಬಂದಿದ್ದೀನಿ ಮೋದಿಯ ಆಡಳಿತ ತಮಗೆ ಇಷ್ಟ ಆಗಿತ್ತು ಹಾಗಾಗಿ ಬಿಜೆಪಿ ಮೋದಿಯ ಆಡಳಿತವನ್ನು ಒಪ್ಕೊಂಡವರು ನಾನು ಕೂಡ ಬಿಜೆಪಿ ಬಗ್ಗೆ ವರ್ಕ್ ಮಾಡ್ತಾ ಇದ್ದೆ ಮೊದ್ಲು ಬಿಜೆಪಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ ತಾವು ನಂದು ಮೊದ್ಲಿಂದು ನಮ್ ಫ್ಯಾಮಿಲಿಯವರೆಲ್ಲ ಪಿನ ಸಪೋರ್ಟ್ ಮಾಡ್ತಾ ಬಂದವರು ನಾನು ನಮ್ಮ ತಂದೆನೂ ಅಷ್ಟೇ ವಾಜಪೇಯಿ ಜೆ ಬಿಜೆಪಿ ಬೆಂಬಲ ಮಾಡ್ತಾ ಬಂದವರು ನನ್ಗೂ ಅವರ ತತ್ವ ಇಷ್ಟ ಆಗಿತ್ತು ಅದರಿಂದ ನಾನು ಇಂಡೈರೆಕ್ಟ್ ಆಗಿ ಎಲ್ಲ ಬಿಜೆಪಿ ಅನುಯಾಯಿ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾರರು ಅಂತ ಹೇಳಿದ್ರೆ ಮಹಿಳಾ ಮತದಾರರು ಐದು ಕ್ಷೇತ್ರದಲ್ಲೂ ಕೂಡ ಎಲ್ಲೂ ಮಹಿಳಾ ಅಭ್ಯರ್ಥಿಗಳು ಕಂಡು ಬರ್ತಾ ಇಲ್ಲ ಆದ್ರೆ ತಾವು ತನಗೆ ಟಿಕೆಟ್ ಸಿಗ್ಬೇಕು ಅಂತ ಹೇಳ್ತಾ ಇದ್ರಿ ತಮಗೆ ಬೆಂಬಲ ಸಿಗ್ತದೆ ಅನ್ನುವಂತಹ ನಂಬಿಕೆ ಉಂಟಾ ಮೊದಲನೇದಾಗಿ ಹೇಳಬೇಕಾದ್ರೆ ಕಾರ್ಕಳದಲ್ಲಿ ಇಷ್ಟುವರೆಗೆ ಯಾವುದೋ ಒಂದು ಮಹಿಳೆ ಈ ಶಾಸಕ ಸ್ಥಾನಕ್ಕೆ ಅಥವಾ ಎಮ್ ಎಲ್ ಎ ಇದಕ್ಕೆ ಕಾಂಟೆಸ್ಟ್ ಮಾಡಿದ್ದಂತ ಇಲ್ಲ ರೆಕಾರ್ಡಲ್ಲೇ ಇಲ್ಲ ಮಹಿಳೆಯರು ಅಲ್ಲಿ ತೊಂಬತ್ತೈದು ಸಾವಿರಕ್ಕಿಂತ ಜಾಸ್ತಿ ಮತದಾರರಿದ್ದಾರೆ ಆ ಮಹಿಳಾ ಮತದಾರರು ಇದ್ದಾರೆ ಅವರ ಸಪೋರ್ಟು ನನಗೆ ಖಂಡಿತ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ ಯಾಕಂದ್ರೆ ಮಹಿಳೆ ಮೇಲ್ ಬರ್ಬೇಕಾಗಿದೆ ಮುಂದಿನ ಶತಮಾನದಲ್ಲಿ ಏನಂತೀವ ನಾವು ಮಹಿಳೆಯರೇ ಎಲ್ಲ ರಂಗದಲ್ಲೂ ಮೇಲ್ ಬರೋದು ಪುರುಷರ ಸಪೋರ್ಟ್ ಇದ್ದೇ ಇರುತ್ತೆ ಮಹಿಳೆಯರು ಮೇಲೆ ಬಂದು ಆವಾಗಲೇ ಒಂದು ಮನೆ ಬೆಳಬೇಕಾದ್ರೆ ಮಹಿಳೆಯ ಮಾತೇ ಮೊದಲ ಗುರು ಅಂತ ಎಲ್ಲರಿಗೂ ಗೊತ್ತಿದೆ ಮಹಿಳೆ ಮಾಡುವಷ್ಟು ಕೆಲಸ ಯಾರೂ ಮಾಡಲ್ಲ ಮನೆಯಲ್ಲೂ ಮಾಡ್ತಾಳೆ ಹೊರಗಡೆನೂ ಮಾಡ್ತಾಳೆ ಇಂಥ ಮಹಿಳೆ ನಮ್ಮ ಇಲ್ಲಿ ಕಾರ್ಕಳ ಕ್ಷೇತ್ರದಲ್ಲಿ ಗೇರು ಬೀಜ ಫ್ಯಾಕ್ಟ್ರಿಯಲ್ಲಿ ಬೀಡಿ ಫ್ಯಾಕ್ಟ್ರಿಯಲ್ಲಿ ತಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಈ ದಿನ ಮನೆಯೂ ನಡೆಸ್ತಾ ಇದ್ದಾರೆ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ ಮಹಿಳೆಯರಿಗೆ ಒಂದು ದಾರಿದೀಪವಾಗಬೇಕು ಅಂತ ಮಹಿಳಾ ಟಿಕೆಟ್ ನಾನು ಕೇಳಕ್ಕೆ ಇಷ್ಟಪಟ್ಟಿದ್ದು ಮಹಿಳೆ ಅಭ್ಯರ್ಥಿಯಾಗಿ ಇದು ರಾಜಕೀಯಕ್ಕೆ ಬಂದಿರೋದು ಜನರ ಹತ್ತಿರ ಏನಾದ್ರೂ ಹೋಗಿದ್ದೀರಾ ತಾವು ಜನರ ಹತ್ರ ಮಾತಾಡಿದ್ದೀರಾ ಈ ಬಗ್ಗೆ ನಂದು ಸಾವಿತ್ರಿ ಸತ್ಯವನ್ ಟ್ರಸ್ಟ್ ಇದೆ ಆ ಟ್ರಸ್ಟ್ ಮೂಲಕ ನಾನು ಆಲ್ರೆಡಿ ಮಹಿಳಾ ದಿನಾಚರಣೆ ಮಾಡಿದ್ದೀನಿ ಮಹಿಳಾ ಸಾಧಕರನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯ ಮಾಡಿದ್ದೀನಿ ಮತ್ತೆ ಮಹಿಳಾ ಒಕ್ಕೂಟದ ಅಧ್ಯಕ್ಷೆಯಾಗಿ ಎಲ್ಲ ಮಹಿಳೆಯರನ್ನು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಏರಿಯಾಕ್ಕೆ ಹೋಗಿ ಮೀಟ್ ಆಗಿ ಅವರ ಕಷ್ಟ ಕಾರ್ಪಣ್ಯ ಕೇಳ್ಕೊಂಡಿದ್ದೀನಿ ಅವ್ರಿಗೇನು ಏನು ಪ್ರಾಬ್ಲಮ್ ಇದೆಯಲ್ಲ ಅಂತ ಸ್ಟಡಿ ಮಾಡಿದ್ದೀನಿ ನಾನು ಕೇವಲ ಮಹಿಳಾ ಮತದಾರರಿಂದ ಮಾತ್ರ ನಾವು ನಮಗೆಲ್ಲಿಕೆ ಸಾಧ್ಯ ಇಲ್ಲ ಎಲ್ಲರ ಓಟ್ ಕೂಡ ಬೇಕಾಗ್ತದೆ ಆ ಕ್ಷೇತ್ರದಲ್ಲಿ ಸೊ ಅವರೆಲ್ಲರ ಬೆಂಬಲ ತಮಗೆ ಸಿಗ್ತದೆ ಅನ್ನುವಂತ ನಂಬಿಕೆ ಉಂಟಾ ಹೌದು ಯಾಕಂದ್ರೆ ಜನ ಬದಲಾದ್ರೇನೆ ಕ್ಷೇತ್ರ ಬದಲಾಗುತ್ತೆ ಇನ್ನು ಮುಂದಕ್ಕೆ ಬದಲಾವಣೆ ಯುಗ ನಾವು ಬದಲಾವಣೆಯತ್ತ ಮುಖ ಮಾಡಲೇಬೇಕು ಮಹಿಳೆಯರು ಮಾತ್ರ ಅಲ್ಲ ಎಲ್ಲರೂ ಯೂತ್ಸ್ ಇರ್ಬೋದು ಯುವಕ ಯುವತಿಯರು ಯಾಕಂದ್ರೆ ಅಲ್ಲಿ ಸೂಟೇಬಲ್ ಜಾಬ್ ಸಿಗ್ತಾ ಇಲ್ಲ ಡಿಗ್ರಿ ಮಾಡಿದವರು ಕ್ಯಾಶು ಫ್ಯಾಕ್ಟ್ರಿಯಲ್ಲಿ ಮಹಿಳೆಯರಲ್ಲ ಪುರುಷರು ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಫ್ಯಾಕ್ಟ್ರಿ ಇರಬಹುದು ಏನೇ ಆಗ್ಬೋದು ಸೂಕ್ತ ಉದ್ಯೋಗ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ ಅದ್ರಿಂದ ಎಲ್ಲಾ ಮತದಾರರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಗೆ ತುಂಬಾ ಕಾನ್ಫಿಡೆಂಟ್ ಇದೆ ಹಾಗಾದ್ರೆ ಕಾರ್ಕಳದಲ್ಲಿ ನಿರುದ್ಯೋಗ ಸಮಸ್ಯೆ ಕಾಣ್ತಾ ಇದೆಯಾ ಹೌದು ಯಾಕಂದ್ರೆ ಕಾರ್ಕಳ ಕ್ಷೇತ್ರ ನೋಡಕ್ಕೆ ಹೋದ್ರೆ ಎಜುಕೇಟೆಡ್ ಯಾರು ಅಲ್ಲಿ ಜಾಬ್ ಸಿಗ್ತಾ ಇಲ್ಲ ಬೇರೆ ಕಡೆ ಹೋಗ್ತಾ ಇದಾರೆ ಇದೇ ತರ ಮುಂದುವರೆದ್ರೆ ಆ ಕಾರ್ಕಳ ಕ್ಷೇತ್ರದಲ್ಲಿ ತೀರಾ ಜನಸಂಖ್ಯೆ ಕಮ್ಮಿ ಆಗುತ್ತೆ ಮನೆಯಲ್ಲಿ ವಯಸ್ಸಾದವರು ಮಾತ್ರ ಇರ್ತಾರೆ ಮತ್ತೆ ಮನೆಗಳೆಲ್ಲ ಲಾಕ್ ಮಾಡುವಂತ ಸ್ಥಿತಿ ಇದೆ ಯಾಕಂದ್ರೆ ಎಜುಕೇಶನ್ ಮಾಡಿ ಅವರಲ್ಲಿ ಜಾಬ್ ಯಾವುದೂ ಸಿಗ್ತಾ ಇಲ್ಲ ನಾವ್ ಏನು ಮಾಡ್ಬೇಕು ಜಾಬ್ ಬೇರೆಯವರು ಕಾರ್ಕಳಕ್ಕೆ ಬರೋ ಥರ ಅಲ್ಲಿ ಫ್ಯಾಕ್ಟ್ರಿಗಳು ಅಥವಾ ಐ ಟಿ ಬಿ ಟಿ ಅಂಥದೆಲ್ಲ ಇಂಡಸ್ಟ್ರೀಸ್ ನಾವು ತರಬೇಕಾಗುತ್ತೆ ಜವಳಿ ಪಾರ್ಕ್ ಅಂತದೆಲ್ಲ ತಂದ್ರೇ ಜನ ಅಲ್ಲೇ ಉಳ್ಕೊಳೋಂಥ ಸ್ಥಿತಿ ರೆಡಿ ಆಗುತ್ತೆ ಹಾಗಾದ್ರೆ ತಾವು ಮುಂದಿನ ದಿನಗಳಲ್ಲಿ ಅಲ್ಲಿ ಬಂದ್ರೆ ಈ ಸಮಸ್ಯೆಯನ್ನ ಸರಿ ಮಾಡ್ತೀರಾ ಖಂಡಿತ ನಾ ಸರಿ ಮಾಡ್ತೀನಿ ಅಂತ ನನ್ಗೆ ನಂಬಿಕೆ ಇದೆ ಉದ್ಯೋಗ ಸಮಸ್ಯೆ ಉದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ಬೇಕಾಗತ್ತೆ ಮಾಡ್ಲಿಕ್ಕೆ ಮಾಡ್ತೀನಿ ಮಮತಾ ಹೆಗ್ಡೆ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಪರಿಚಯ ಆಗಿರುವುದು ಶಿಕ್ಷಣ ಕ್ಷೇತ್ರದಲ್ಲಿ ಇದೀಗ ನೀವು ರಾಜಕೀಯಕ್ಕೆ ಬಂದಿದ್ರ ಜನರನ್ನು ನಿಮ್ಮನ್ನ ಏನ್ ನಂಬ್ಕೊಂಡು ವೋಟ್ ಹಾಕ್ಬೇಕು ಸೊ ಇವರು ಇಷ್ಟು ಟೈಮ್ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದವರು ನೀವ್ ಹೇಳಿದ್ರೆ ಒಂದು ಟ್ರಸ್ಟ್ ಇದೆ ಅಂತ ಹೇಳಿದ್ರೆ ಸೊ ರಾಜಕೀಯಕ್ಕೆ ಬರ್ಬೇಕಾಗಿದ್ರೆ ಸ್ವಲ್ಪ ಹಿನ್ನೆಲೆ ಇರ್ಬೇಕಾಗ್ತದೆ ರಾಜಕೀಯದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿರ್ಬೇಕಾಗ್ತದೆ ಜನರು ಈಗ ನಿಮ್ಗೆ ವೋಟ್ ಹಾಕ್ಬೇಕಾದ್ರೆ ಒಂದು ನಂಬಿಕೆ ಇರ್ಬೇಕು ಸೊ ಮಮತಾ ಹೆಗ್ಡೆ ಅವರಿಗೆ ವೋಟ್ ಹಾಕಿದ್ರೆ ಇಂಥ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಜನರು ಏನನ್ನ ನಂಬ್ಕೊಂಡು ನಿಮ್ಗೆ ವೋಟ್ ಹಾಕ್ಬೇಕು ರಾಜಕೀಯ ಹಿನ್ನೆಲೆ ಇರಬೇಕು ರಾಜಕೀಯದಲ್ಲೇ ಕೆಲಸ ಮಾಡಿ ರಾಜಕೀಯಕ್ಕೆ ಬರಬೇಕು ಅಂತ ಎಲ್ಲೂ ಇಲ್ಲ ಅದು ನಾವು ರಾಜಕೀಯದವರು ಅಥವಾ ಜನ ಕ್ರಿಯೇಟ್ ಮಾಡಿರೋದು ಯಾಕಂದರೆ ನಮ್ಮ ಹಿಂದಿನ ಕಾಲದಲ್ಲಿ ರಾಜರು ಏನು ಮಾಡ್ತಾ ರಾಜ್ಯ ಆಳ್ತಾ ಇದ್ರು ಅವರಿಗೆ ಬುದ್ಧಿವಂತಿಕೆ ಇರಬೇಕು ಆ ಬುದ್ಧಿವಂತಿಕೆ ಇದ್ದರೆ ಸೂಕ್ತ ಗುರುವಿನ ಆದರ್ಶ ಅಥವಾ ಗುರುವಿನ ಏನು ಗೈಡೆನ್ಸ್ ಇರುತ್ತೋ ಅದರ ಪ್ರಕಾರ ರಾಜ್ಯಪಾಲನೆ ಮಾಡ್ತಾಯಿದ್ರು ನಾನು ಒಂದು ಗುರು ಸ್ಥಾನದಲ್ಲಿ ಇಪ್ಪತ್ನಾಲ್ಕು ವರ್ಷ ಬೋಧನೆ ಮಾಡಿದವಳು ಆ ಕೆಪಾಸಿಟಿ ನನಗಿದೆ ಅಂತ ನನಗೆ ಫುಲ್ಲು ಕಾನ್ಫಿಡೆಂಟ್ ಇದೆ ರಾಜಕೀಯ ಮತ್ತೆ ಶಿಕ್ಷಣ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲ ಯಾಕಂದ್ರೆ ಶಿಕ್ಷಣ ರಾಜಕೀಯ ತುಂಬಾ ಕಲುಷಿತ ಆಗಿದೆ ಅದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಮುಂದುವರ್ತಿದಾರೋ ಅವ್ರು ಈ ಕ್ಷೇತ್ರಕ್ಕೆ ಬರಕ್ಕೆ ಇಷ್ಟಪಡ್ತಾ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಇದಾಗಬಾರ್ದು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಾರೋ ಅವರು ಅಥವಾ ಏನು ದೇಶಕ್ಕೆ ಅಥವಾ ಕ್ಷೇತ್ರ ಡೆವಲಪ್ ಮಾಡ್ಬೇಕು ಅಂತ ಕನಸು ಹೊಂದಿದಾರೋ ಅವರು ಕೂಡ ಈ ಫೀಲ್ಡ್ ಗೆ ಬಂದ್ರೇನೆ ಈ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡಬಹುದು ಮುಂದಕ್ಕೊಂದಿನ ನಾವು ಅಭಿವೃದ್ಧಿಯನ್ನು ಕಾಣಬಹುದು ಅಂತ ನನ್ಗೆ ಆಸೆ ಇದೆ ಆ ಆಸೆಯಿಂದಲೇ ಬಂದಿರೋದು ಕಾರ್ಕಳ ಇದೀಗ ಬಿಜೆಪಿಯ ಭದ್ರಕೋಟೆಯಾಗಿದೆ ಶಾಸಕ ಸುನೀಲ್ ಕುಮಾರ್ ಅವರು ಏನೇ ಹೇಳಿದ್ರು ಕೂಡ ಅಲ್ಲಿಯ ಜನರು ಕೆಲಸ ಮಾಡ್ತಾರೆ ಒಂದು ವೇಳೆ ತಮಗೆ ಪಕ್ಷ ಟಿಕೆಟ್ ಕೊಟ್ರೆ ಸುನಿಲ್ ಕುಮಾರ್ ಅವರ ಬೆಂಬಲಿಗರು ತಮ್ಗೆ ಓಟ್ ಹಾಕ್ತಾರಾ ನಂಬಿಕೆ ಉಂಟಾ ನಿಮ್ಗೆ ಅವರ ಬೆಂಬಲಿಗರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಈಗಾಗಲೇ ಅವರು ಹದಿನೈದು ವರ್ಷಗಳ ಕಾಲ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅದು ಏನು ಕೆಲಸ ಮಾಡಿದಾರೋ ಅದು ಅವರ ಕೆಲವಷ್ಟೇ ಬೆಂಬಲಿಗರಿಗೆ ಸೀಮಿತ ಆಗಿದೆ ಕೆಲವು ಹಲವಾರು ಬೆಂಬಲಿಗರು ಬಿಟ್ಟು ಹೋಗ್ತಾ ಇದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರು ಆ ಪಕ್ಷದಲ್ಲಿ ಉಳ್ಕೊಂಡಿಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂತಹ ಹೊರಗೆ ಹೋದಂಥ ಮುತಾಲಿಕ ಅವರು ಬಂದಿದ್ದಾರೆ ಅವರು ಗುರು ಶಿಷ್ಯ ಮಧ್ಯೆ ತುಂಬ ಕಾನ್ಫ್ಲಿಕ್ಟ್ ಆಗಿದೆ ತುಂಬ ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಕ್ರಿಯೇಟ್ ಆಗಿದೆ ಅಂತಹ ಪಕ್ಷದಿಂದ ನೊಂದು ಹೋದಂತಹ ಕಾರ್ಯಕರ್ತರನ್ನು ಒಗ್ಗೂಡಿಸುವಂತಹ ಕೆಲಸ ನಾನು ಮಾಡಕ್ಕೆ ಸಿದ್ಧ ಅದೇ ಪಕ್ಷದವರ ಸಪೋರ್ಟ್ ನಿಮ್ಗಿದೆಯಾ ಇದೆಯಾ ಬಿಜೆಪಿಯವರ ಸಪೋರ್ಟ್ ಹೌದು ಅದೇ ಕಾರ್ಯಕರ್ತರಲ್ಲೇ ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯವನ್ನು ಒಂದುಗೂಡಿಸಿ ಮುಂದಕ್ಕೆ ಅಭಿವೃದ್ಧಿ ಮಾಡುತ್ತೀನಿ ಅಂತ ನಂಗೆ ಧೈರ್ಯ ಇದೆ ಒಂದು ಕಡೆ ಪ್ರಮೋದ್ ಮುತಾಲಿಕ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಸುನಿಲ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇವರಿಬ್ಬರ ಮಧ್ಯೆ ಮಮತಾ ಹೆಗ್ಡೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಉಂಟು ಇದು ಅಲ್ಲಿಯ ಕಾರ್ಯಕರ್ತರಿಗೆ ಗೊಂದಲಕ್ಕೀಡಾಗುದಿಲ್ಲ ಖಂಡಿತ ಇಲ್ಲ ಯಾಕಂದರೆ ಜನ ಅಲ್ಲಿ ಒಂದು ಮಹಿಳಾ ಅಭ್ಯರ್ಥಿ ಒಂದು ಎಜುಕೇಟೆಡ್ ಮತ್ತು ಏನೋ ಒಂದು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದ ನನ್ನಂತನೂ ಸಪೋರ್ಟ್ ಮಾಡ್ತಾರೆ ಅಂತ ಪೂರ್ಣ ವಿಶ್ವಾಸ ನನಗಿದೆ ನಾನು ಯಾವುದೇ ಸ್ಪೆಷಲಿ ಜಾತಿ ಇದರ ಹಿನ್ನೆಲೆ ಹೋಗಿ ಎಲೆಕ್ಷನ್ಗೆ ಬಂದಿಲ್ಲ ನಾವೆಲ್ಲರೂ ವಸುದೈವ ಕುಟುಂಬಕಂ ಅಂದರೆ ಸರ್ವ ಜನಾಂಗ ಎಲ್ಲರೂ ಒಂದಾಗಿ ಮುಂದಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಬಂದವಳು ಈ ಜಾತಿ ರಾಜಕಾರಣದಲ್ಲಿ ನನಗೆ ನಂಬಿಕೆ ಇಲ್ಲ ಅದರಿಂದ ಎಲ್ಲಾ ಕಾರ್ಯಕರ್ತರನ್ನು ನಾನು ಬೇಡ್ಕೊಳ್ಳೋದು ಏನಂದ್ರೆ ಇದೆಲ್ಲದ್ರಿಂದ ಹೊರಗೆ ಬಂದು ನಮ್ಮ ಈ ಆಡಳಿತ ಚುಕ್ಕಾಣಿ ಏನಿದೆಯೋ ಅದನ್ನು ಸೂಕ್ತ ವ್ಯಕ್ತಿಗೆ ಕೊಡುವಂತಹ ಕೆಪಾಸಿಟಿ ನಮ್ಮ ಮತದಾರರಲ್ಲಿರೋದು ಅವರೇ ಡಿಸೈಡ್ ಮಾಡಬೇಕಾಗತ್ತೆ ಇದು ಓಕೆ ಈಗಾಗಲೇ ಬಂಟರಿಗೆ ಟಿಕೆಟ್ ಸಿಗ್ಬೇಕು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ತಾವು ಈ ಬಾರಿಯ ಚುನಾವಣೆಗೆ ನಿಂತಿದ್ದೀರಾ ಬಂಟರಿಗೆ ಹೌದು ಯಾಕಂದ್ರೆ ಬಂಟು ಜಾಸ್ತಿ ಇದಾರೆ ಅಲ್ಲಿ ನಮ್ಮ ಬಂಟ್ಸು ಕಮ್ಯುನಿಟಿಯಿಂದ ಜಾಸ್ತಿ ಇದಾರೆ ಅದು ಒಂದೇ ಪಂಗಡವನ್ನು ನನಗೆ ಏನು ಅಂದ್ರೆ ಜಾತಿ ರಾಜಕಾರಣ ಅಲ್ಲಿ ಬರಬಾರ್ದು ಆಕ್ಚುಲಿ ಬಂಟರಿ ಇರ್ಬೋದು ನಮ್ಮ ಈಗ ರಾಜಕೀಯ ಸಿಸ್ಟಮ್ ಏನಾಗಿದೆ ಜಾತಿ ಜಾತಿ ಅಂತ ಅದ್ರ ಹಿಂದೆ ಹೋಗ್ತಾ ಇದೆ ನಾನು ಬಂಟು ಕಮ್ಯುನಿಟಿಯಿಂದ ಬಂದಿದ್ದು ಆದ್ರೆ ಇನ್ನು ಮುಂದಕ್ಕೆ ಏನಾಗುತ್ತೆ ಜಾತಿ ಸಿಸ್ಟಮ್ ಎಲ್ಲ ಹೋಗ್ಬಿಟ್ಟು ಜನರೆಲ್ಲ ಒಂದೇ ರೀತಿಯಲ್ಲಿ ಬಾಳ್ಬೇಕಂತ ಪರಿಸ್ಥಿತಿ ಬರ್ಬೇಕು ಬರುತ್ತೆ ಇನ್ನು ಬರೋ ಮುಂದೆ ಅದು ತುಂಬಾ ವರ್ಷ ತಗೊಳತ್ತೆ ಅಂತಹ ಎನ್ವೈರ್ಮೆಂಟ್ ನಮ್ಮ ಈ ನಾಡಿನಲ್ಲಿ ಬೆಳಿಬೇಕಾಗತ್ತೆ ಒಂದು ವೇಳೆಗೆ ಕಾಂಗ್ರೆಸ್ ನಿಂದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಗೆ ಟಿಕೆಟ್ ಸಿಕ್ಕ್ರೆ ಬಿಜೆಪಿಯಿಂದ ಮಮತಾ ಹೆಗ್ಡೆಗೆ ಟಿಕೆಟ್ ಸಿಕ್ಕ್ರೆ ಇಬ್ರು ಕೂಡ ಬಂಟ್ರು ಹೇಗಿರಬಹುದು ಅಲ್ಲಿಯ ಚುನಾವಣೆ ಚುನಾವಣೆ ಜಾತಿಗೆ ಸೀಮಿತ ಅಲ್ವೇ ಅಲ್ಲ ಯಾಕಂದ್ರೆ ಅಲ್ಲಿ ಅಭಿವೃದ್ಧಿ ಮುಖ್ಯ ಸುನೀಲ್ ಕುಮಾರ್ ಅವರು ಯಾವುದೇ ಜಾತಿ ಇರ್ಬೋದು ಉದಯ್ ಕುಮಾರ್ ಅವರು ಇರ್ಬೋದು ನಾನು ಬಂಟ್ ಇರ್ಬೋದು ಬಂಟರ ಕ್ಷೇತ್ರ ಅಲ್ಲ ಅದು ಅದು ಎಲ್ಲ ಜನರ ಕ್ಷೇತ್ರ ಕ್ಷೇತ್ರದ ಅಭಿವೃದ್ಧಿಯೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಜಾತಿ ಯಾವಾಗ ಬರುತ್ತೆ ಒಂದು ಲೆವೆಲ್ಗೆ ರೀಚ್ ಆಗುವ ತನಕ ಆ ಲೆವೆಲ್ ಅಂದ್ರೆ ಒಂದು ಸಮುದಾಯ ಬೆಳೆದು ಒಂದು ಎಲ್ಲಾ ಜಾತಿಯಲ್ಲೂ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಎಲ್ಲ ಜಾತಿಯಲ್ಲಿ ಯಾರು ತುಂಬಾ ನೊಂದಿದ್ದಾರೆ ಬಡತನದಿಂದ ಇದ್ದಾರೆ ಅವರನ್ನು ಮೇಲೆ ತರಬೇಕು ಜಾತಿ ನೋಡಬಾರ್ದು ಅದೇನು ಮೀಸಲಾತಿ ಇರಬಹುದು ಏನೇ ಇರಬಹುದು ಜಾತಿ ಪ್ರಕಾರ ಹೋಗ್ಬಾರ್ದು ಅವ್ರದ್ದು ಬಡತನ ರೇತಿ ರೇಖೆಯಿಂದ ಕೆಳಗಿದ್ದವರನ್ನು ಮೇಲ್ ತರಬೇಕು ನಾವು ಅದೇ ನನ್ ಓಕೆ ಜಾತಿ ರಾಜಕೀಯದ ಬಗ್ಗೆ ತಾವು ಒಪ್ಪಿಕೊಳ್ಳುವುದಿಲ್ಲ ಈಗ ಹಿಂದುತ್ವದ ವಿಚಾರ ಸ್ವಲ್ಪ ಜೋರಾಗಿದೆ ಬಿಜೆಪಿಯವರು ಹಿಂದುತ್ವ ನಮ್ಮ ರಕ್ತದಲ್ಲೇ ಬಂದಿರುವಂತದ್ದು ಅಂತ ಹೇಳ್ತಾರೆ ಹಿಂದುತ್ವದ ಬಗ್ಗೆ ತಾವೇನ್ ಹೇಳ್ತೀರಿ ನನ್ನ ಪ್ರಕಾರ ಹಿಂದುತ್ವ ಅನ್ನೋದು ಅದು ಕೂಡ ರಾಜಕಾರಣದಿಂದ ಕಲುಷಿತ ಆಗಿದೆ ಹಿಂದೂ ನದಿ ಕಣಿವೆಯಲ್ಲಿ ಬೆಳೆದು ಬಂದವರು ಹಿಂದೂಗಳು ಅವರಲ್ಲಿ ಜಾತಿ ಬಂದಿಲ್ಲ ನಮ್ಮ ಆದಿಕಾಲದಲ್ಲಿ ಏನು ಅಂದಿದ್ದಾರೆ ಅಂದರೆ ಹಿಂದೂಗಳಂದ್ರೆ ಹಿಂದೂ ಅಲ್ಲ ಹಿಂದೂ ನದಿ ಕಣಿವೆಯಲ್ಲಿ ಒಂದು ಜನಾಂಗ ಬೆಳೀತಾ ಬಂತು ಅವಾಗ ಜಾತಿ ಇರಲಿಲ್ಲ ಹಿಂದುತ್ವ ಅನ್ನೋದು ರಾಷ್ಟ್ರೀಯ ತತ್ವ ತತ್ವ ಅಲ್ಲಿ ಎಲ್ಲ ಜಾತಿಯವರು ಒಂದಾಗಿ ಬಾಳುವಂತಹ ಸಿಚುವೇಶನ್ ಇತ್ತು ಆಗ ಈಗ ಅದು ಡಿವೈಡ್ ಆಗ್ತಾ ಇದೆ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಯಾರೇ ಇರ್ಬೋದು ಯಾರು ಆ ಕಣಿವೆಯಲ್ಲಿ ಹಿಂದೂ ನದಿ ಕಣಿವೆಯಲ್ಲಿ ಬೆಳೆದು ಬಂದು ನಾಗರಿಕತೆ ಬೆಳೆದು ಬಂತು ಅಲ್ಲಿ ಜಾತಿ ಭೇದ ಅನ್ನೋದೇ ಇಲ್ಲ ಹಿಂದೂ ದೇಶ ಹಿಂದೂ ದೇಶ ಅಂದ್ರೆ ಹಿಂದೂಗಳಲ್ಲ ಎಲ್ಲ ಜಾತಿಯವರು ಒಟ್ಟಾಗಿ ಕೆಲಸ ಮಾಡೋದು ಅದು ಹಿಂದುತ್ವ ಹಿಂದುತ್ವದಲ್ಲಿ ಎಲ್ಲೂ ಹಿಂದೂ ಅಂತ ಬಿಂಬ ಬಿಂಬಿಸಿಲ್ಲ ಅದು ಇಲ್ಲವೇ ಇಲ್ಲ ಅದು ಇದು ಪ್ರಸ್ತುತ ರಾಜಕೀಯದವರು ತಂದಿರೋದು ಸುನಿಲ್ ಕುಮಾರ್ ಅವರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವರ ಕೆಲಸದ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗಾಗಲೇ ಪಕ್ಷ ಅವರು ಅವರಿಗೆ ಮೂರು ಬಾರಿ ಚಾನ್ಸ್ ಕೊಟ್ಟಿದೆ ಇನ್ನು ಮುಂದೆ ಬೇರೆಯವರಿಗೂ ಅವಕಾಶ ಕೊಡಬೇಕು ಅಭಿವೃದ್ಧಿಯತ್ತ ಜನರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಉದ್ದೇಶ ಇದೆ ಅದರಿಂದ ಚೇಂಜ್ ಮಾಡ್ಬೇಕಂತ ನನ್ನ ಆಸೆ ಹಾಗಾದ್ರೆ ಈ ಬಾರಿ ಕಾರ್ಕಳದಲ್ಲಿ ಬದಲಾವಣೆಯನ್ನ ತಾವು ಬಯಸ್ತಾ ಇದ್ದೀರಿ ಹೌದು ಅದೇ ಶಾಸಕರಿಗೆ ಟಿಕೆಟ್ ಸಿಗಬಾರ್ದು ಅಂತ ಹೇಳಿ ಹೊಸಬರಿಗೆ ಅವಕಾಶ ಕೊಡಬೇಕು ಯಾಕಂದ್ರೆ ಒಂದು ಲೆವೆಲ್ ಇರುತ್ತೆ ಇನ್ನು ಐದು ವರ್ಷ ಅಲ್ಲಿ ಮಾಡಿದ್ರೆ ಸೇಮ್ ನಲ್ವತ್ತು ವರ್ಷದಲ್ಲಿ ಏನ್ ನೋಡ್ತೀನೋ ನಾನು ಅದೇ ಮುಂದೆ ಕಂಡು ಕಂಟಿನ್ಯೂ ಆಗತ್ತೆ ಅಭಿವೃದ್ಧಿ ಅನ್ನೋದು ಜನ ಅದೇ ಲೆವೆಲ್ ಅಲ್ಲಿ ಇರ್ಬೇಕಾಗತ್ತೆ ಅದರಿಂದ ಅದ್ರ ಏನು ಪಾಯಿಂಟೇ ಉಳಿದಿಲ್ಲ ಅದೇ ಶಾಸಕರನ್ನು ಇನ್ನೂ ಐದು ವರ್ಷ ಕೊಟ್ಟು ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನೇ ಜನರು ಆಯ್ಕೆ ಮಾಡ್ತಾರೆ ಅಂದರೆ ಅದಕ್ಕಿಂತ ಬೇಸರದ ಸಂಗತಿ ಬೇರೇನೂ ಇಲ್ಲ ಮಾಡ್ತಾರೆ ಮಾಡಲ್ಲ ಅಂತ ನನಗೆ ಪೂರ್ಣ ನಂಬಿಕೆ ಇದೆ ಯಾಕಂದರೆ ಜನ ಬದಲಾಗ್ತಾ ಇದ್ದಾರೆ ಅಲ್ಲಿ ಎಜುಕೇಷನ್ ಜನ ಹೈಲಿ ಕ್ವಾಲಿಫೈಡ್ ಬುದ್ಧಿವಂತರವರು ಅವರಿಗೆ ಪ್ರಾಮಾಣಿಕತೆ ಸತ್ಯ ನಿಷ್ಠೆ ಏನೋ ಅರ್ಥ ಆಗ್ತಾ ಇದೆ ಮೊದಲಿನ ಥರ ಜನ ಏನೋ ಲಾಸ್ಟ್ ಮಿನಿಟ್ ಏನು ಗಿಮಿಕ್ ಅಂತಾರೆ ಅಂಥ ಗಿಮಿಕೆಗಳೆಲ್ಲ ಮರು ಮರುಳಾಗಲ್ಲ ಅವರು ಅವ್ರ ಸ್ವಂತ ವಿವೇಚನೆ ಇದೆ ಅಂಥ ಕ್ರಾಂತಿ ಕಾರ್ಕಳದಲ್ಲಿ ಇನ್ನು ಮುಂದೆ ಹಾಗೇ ಆಗುತ್ತೆ ಅವರು ಬದಲಾವಣೆಯನ್ನು ಬಯಸೇ ಬಯಸ್ತಾರೆ ಇನ್ನು ಮತ್ತೆ ಐದು ವರ್ಷ ನಮ್ಮ ಸುನಿಲ್ ಕಮ್ಮೋರ್ ಅವರನ್ನು ಕೊಟ್ಟು ಶಾಸಕರನ್ನು ಮಾಡ್ತಾರಂತ ನನಗೇನು ನಂಬಿಕೆ ಇಲ್ಲ ಮಮತಾ ಹೆಗ್ಡೆ ಅವರು ಬಂದ್ರೆ ನೂರಕ್ಕೆ ನೂರು ಅಭಿವೃದ್ಧಿ ಮಾಡ್ತಾರೆ ಕಾರ್ಕಳದಲ್ಲಿ ಖಂಡಿತ ನಾನು ಬಂದಿರೋದೇ ಜನರ ಅಭಿವೃದ್ಧಿಗೋಸ್ಕರ ನನಗೆ ಯಾವುದೇ ಹಣ ಮಾಡುವ ಆಸೆ ಇಲ್ಲ ನಾನು ಹತ್ತು ವರ್ಷದಿಂದ ಅಧ್ಯಾತ್ಮವನ್ನು ಸಡಿ ಮಾಡ್ತಾ ಬಂದಿದ್ದೀನಿ ನನ್ನ ಉಳಿದ ಜೀವನವನ್ನು ಜನರಿಗೋಸ್ಕರ ಇಡ್ಬೇಕು ಅಂತ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬಂದಿರೋದು ಹಣ ಬಲ ಇದ್ರೆ ರಾಜಕೀಯದಲ್ಲಿ ಚುನಾವಣೆ ಗೆಲ್ಲಲು ಸಾಧ್ಯ ಅನ್ನುವಂತ ಮಾತಿದೆ ತಮಗೆ ಹಣ ಬಲದಿಂದ ಗೆಲ್ಲಲು ಸಾಧ್ಯನಾ ನಾನು ಅದರಲ್ಲಿ ಜನ ಮಾತಾಡ್ತಾರೆ ಹಣ ಇರಬೇಕು ಅಂತ ನಂದು ಹಣದಿಂದ ರಾಜಕೀಯಕ್ಕೆ ಬಂದವಳೇ ಅಲ್ಲ ಜನ ಬದಲಾಗಬೇಕು ನಿಮ್ಮ ಐದು ವರ್ಷದ ಭವಿಷ್ಯ ಜನರ ಕೈಯಲ್ಲಿದೆ ಹಣದ ದಾಸರಾಗಬೇಡಿ ನಾನು ಹೇಳೋದಾದೆ ಅಲ್ಲಿ ನಮ್ಮ ಸೈನಿಕರು ಕಷ್ಟಪಟ್ಟು ದೇಶವನ್ನು ಕಾಯ್ತಾ ಇದ್ದಾರೆ ಆದ್ರೆ ನಾವು ಇಲ್ಲಿ ಏನೋ ವಸ್ತು ತಗೊಂಡು ಹಣ ತಗೊಂಡು ನಮ್ಮತ್ವನ ನಮ್ಮತನವನ್ನು ಕಳ್ಕೊಂಡು ನಮ್ಮ ಫುಲ್ಲು ಪರಿಸ್ಥಿತಿಗೆ ನಾವೇ ಕಾರಣ ಆಗ್ತಾ ಇದೀವಿ ಅಂತ ಪರಿಸ್ಥಿತಿ ಹೋಗ್ಬೇಕು ಹಣದ ಆಮಿಷಕ್ಕೆ ಜನರು ಯಾವತ್ತೂ ಬಲಿಯಾಗಬಾರ್ದು ಅದು ಒಂದು ದಿನ ಇರುತ್ತೆ ಹೋಗುತ್ತೆ ಅಂತಹ ಸ್ಥಿತಿಯಿಂದ ನಾವು ಯಾರನ್ನು ಆಯ್ಕೆ ಮಾಡ್ತೀವಿ ಅನ್ನೋದು ವಿವೇಚನೆ ಮಾಡಬೇಕು ಜನ ಇನ್ನಾದ್ರೂ ಬದಲಾಗಬೇಕು ಶೈಕ್ಷಣಿಕ ಜೀವನ ರಾಜಕೀಯ ಜೀವನ ಇವೆರಡರಲ್ಲಿ ಯಾವುದಕ್ಕೆ ತಾವು ಅಧಿಕ ಒತ್ತನ್ನು ಕೊಡ್ತೀರಿ ಎರಡೂ ಇಂಪಾರ್ಟೆಂಟ್ ಯಾಕಂದ್ರೆ ಸೂಕ್ತ ಎಜುಕೇಶನ್ ಇದ್ರೆನೇ ಸೂಕ್ತ ರಾಜಕಾರಣಿ ಆಗ್ಬೋದು ಇಷ್ಟವರೆಗೆ ನಾನು ಇಪ್ಪತ್ನಾಲ್ಕು ವರ್ಷ ಎಜುಕೇಶನ್ ಅಲ್ಲೇ ವರ್ಕ್ ಮಾಡಿದೀನಿ ಆ ಒಂದು ಬ್ಯಾಕ್ಗ್ರೌಂಡಿಂದ ಈ ಇದೇ ತರ ಇದೆ ಈ ಎಜುಕೇಶನ್ ಬ್ಯಾಕ್ ಗ್ರೌಂಡೇ ನನಗೆ ಮುಂದಕ್ಕೆ ರಾಜಕೀಯಕ್ಕೆ ಎಂಟ್ರಿಗೆ ಅವಕಾಶ ಕೊಟ್ಟರೆ ಅಭಿವೃದ್ಧಿ ಮಾಡುವಲ್ಲಿ ಸ ನನ್ನ ಬ್ಯಾಕ್ ಗ್ರೌಂಡ್ ತುಂಬಾ ಹೆಲ್ಪ್ ಆಗುತ್ತೆ ಶೈಕ್ಷಣಿಕ ಹಿನ್ನೆಲೆ ಇಲ್ಲದೆ ರಾಜಕೀಯದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ವಾ ಬರ್ತಾ ಇದ್ದಾರೆ ಈಗ ಪ್ರಸ್ತುತ ಬರ್ತಾ ಇದ್ದಾರೆ ಆದರೆ ಶೈಕ್ಷಣಿಕ ಹಿನ್ನೆಲೆ ಇದ್ರೆ ತುಂಬಾ ಒಳ್ಳೆ ಆಡಳಿತ ನೀಡಬಹುದು ತಮ್ಮ ಮನೆಯಲ್ಲಿ ಹೇಗೆ ಸಪೋರ್ಟ್ ಇದೆ ಫ್ಯಾಮಿಲಿಯಿಂದ ಸಪೋರ್ಟ್ ಹೇಗೆ ಸಿಕ್ತಾ ಇದೆ ಒಬ್ಬ ಮಹಿಳೆ ಒಂದು ಮುಂದೆ ಒಂದು ಕ್ಷೇತ್ರದಲ್ಲಿ ಮುಂದೆ ಬರ್ಬೇಕಾದ್ರೆ ಫ್ಯಾಮಿಲಿಯಿಂದ ಸಪೋರ್ಟ್ ಬೇಕಾಗ್ತದೆ ತಮ್ಮ ಮನೆಯಲ್ಲಿ ಹೇಗೆ ಉಂಟು ಸಪೋರ್ಟ್ ಆ ಒಂದು ಸಪೋರ್ಟ್ ಇದ್ದಿದ್ದರಿಂದ ನಾನು ತುಂಬಾ ಕೃಷಿಕ ಕುಟುಂಬದಿಂದ ಬಂದವಳು ಕೃಷಿಯನ್ನು ಸ್ವಂತಹ ಅನುಭವಿಸಿದ್ದೀನಿ ಕೃಷಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಆ ಮಟ್ಟದಿಂದ ನಾನು ಪಿಎಚ್ ಡಿ ಮಾಡಿ ಇಷ್ಟನ್ನು ಶಿಕ್ಷಣ ರಂಗದಲ್ಲಿ ಸಾಧನೆ ಮಾಡಿ ಈಗ ರಾಜಕೀಯಕ್ಕೆ ಎಂಟ್ರಿ ಮಾಡ್ಬೋದಾದ್ರೆ ನನ್ನ ಮನೆಯಲ್ಲಿ ಕುಟುಂಬದವರು ಎಲ್ಲರದು ಫುಲ್ ಸಪೋರ್ಟ್ ಇದೆ ಓಕೆ ಈಗ ಪ್ರತಿಯೊಂದು ಪಂಗಡಕ್ಕೂ ರಿಸರ್ವೇಶನ್ ಬೇಕು ಅಂತ ಹೇಳ್ತಾ ಇದ್ದಾರೆ ಆ ಸೌಲಭ್ಯ ಬೇಕು ಈ ಸೌಲಭ್ಯ ಬೇಕು ಅನ್ನುವಂಥದ್ದು ಸೊ ಎಲ್ಲಾ ಪಂಗಡದವರು ಹೀಗೆ ಹೇಳಿದ್ರೆ ಸಮಾಜದ ಸ್ಥಿತಿ ಮುಂದೆ ಹೇಗಾಗ್ಬಹುದು ನೀವೇನ್ ಹೇಳ್ತೀರಿ ಇದಕ್ಕೆ ಅಂತ ಏನು ಮಾಡ್ತಾರೋ ಅದು ಸೂಕ್ತ ವ್ಯಕ್ತಿಗೆ ಸಿಗ್ತಾ ಇಲ್ಲ ಬಡತನ ರೇಖೆಯಲ್ಲಿರುವವರು ಬಡತನ ರೇಖೆ ಕೆಳಗೆನೆ ಇದ್ದಾರೆ ಆ ರಿಸರ್ವೇಶನ್ ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಸ್ವಲ್ಪ ಶ್ರೀಮಂತ ವರ್ಗಕ್ಕೆ ಸಿಗ್ತಾ ಇದೆ ಅದು ಹೋಗ್ಬೇಕು ಆ ರಿಸರ್ವೇಶನ್ ಅಂತ ಹೇಳ್ಕೊಂಡು ನಾವು ಇನ್ನು ಮುಂದೆ ಫೈಟ್ ಮಾಡ್ತಾ ಹೋಗ್ಬಾರ್ದು ರಿಸರ್ವೇಶನ್ ಇರಬೇಕು ಯಾರಿಗೆ ಬಡತನ ರೇಖೆಯಿಂದ ಕೆಳಗಿದ್ದ ಯಾವುದೇ ಒಂದು ಕಮ್ಯುನಿಟಿ ಇರ್ಬೋದು ಇದಿರ್ಬೋದು ಅಲ್ಲಿ ಸೂಕ್ತ ರೆಕಗ್ನಿಷನ್ ಆಗ್ಬೇಕು ನಿಜವಾದ ಫಲಾನುಭವಿ ಯಾರಿದೆಯೋ ಬಡತನ ರೇಖೆ ಕೆಳಗೆ ಅವರಿಗೆ ಆ ಫೆಸಿಲಿಟಿ ರಿಸರ್ವೇಶನ್ ಹೋಗ್ಬೇಕು ಶ್ರೀಮಂತರು ಯಾವುದೇ ಜಾತಿ ಇರ್ಬೋದು ಅವರು ಆ ಫೆಸಿಲಿಟಿ ಪಡ್ಕೊಂಡು ಇವರಿಗೆ ಅನ್ಯಾಯ ಮಾಡೋದು ಇಷ್ಟ ಆಗಲ್ಲ ಬಂಟರಿಗೆ ರಿಸರ್ವೇಶನ್ ಬೇಕಾ ಬಂಟರಲ್ಲೂ ತುಂಬಾ ಬಡತನದಲ್ಲಿ ಇದಾರೆ ತುಂಬಾ ಶ್ರೀಮಂತರು ಇದ್ದಾರೆ ಬಂಟ ಕಮ್ಯುನಿಟಿ ಅಂದ್ರೆ ಶ್ರೀಮಂತ ಕಮ್ಯುನಿಟಿ ಅಂತ ಪ್ರಾಜೆಕ್ಟ್ ಮಾಡೋದು ಸರಿಯಲ್ಲ ಯಾಕಂದ್ರೆ ಅಲ್ಲಿ ಬಡವರು ಇದಾರೆ ಶ್ರೀಮಂತರು ಇದಾರೆ ಆಗ ಏನಾಗುತ್ತೆ ಬಡವರಿಗೆ ಫೆಸಿಲಿಟೇಟ್ ಮಾಡ್ಬೇಕಾಗುತ್ತೆ ಬಂಟ ಕಮ್ಯುನಿಟಿಯಲ್ಲಿ ಬಡವರನ್ನು ಎನ್ಕರೇಜ್ ಮಾಡಿ ಅವರಿಗೆ ಮೀಸಲಾತಿ ಬೇಕಾಗುತ್ತೆ ಶ್ರೀಮಂತರಿಗೆ ಬೇಕಾಗಲ್ಲ ಇನ್ನು ಕಾರ್ಕಳದ ಚುನಾವಣಾ ಪರಿಸ್ಥಿತಿ ಹೇಗಿದೆ ಈಗ ಅದು ಕಾದ ಕಬ್ಬಿಣ ಅಂತ ಹೇಳ್ಬೋದು ಬೆಂಕಿ ಬಂದಂಗೆ ಬುಗಿ ಮೇಲೆ ಬರ್ತಾ ಇದೆ ದಿನ ದಿನ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಯಾವುದೇ ದೃಢ ನಿಲುವು ಅಲ್ಲಿ ಬರ್ತಾ ಇಲ್ಲ ಜನತೆ ಇನ್ನು ಮುಂದೆ ದಿನದಲ್ಲಿ ಏನು ಡಿಸೈಡ್ ಮಾಡ್ತಾರೋ ನೋಡಬೇಕು ಬಿಜೆಪಿ ಕಾರ್ಕಳದಲ್ಲಿ ಭ್ರಷ್ಟಾಚಾರ ಅಂತದ್ದೆಲ್ಲ ತುಂಬಾ ಇಶ್ಯೂಸ್ ಇದೆ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರೆ ಅಲ್ಲಿ ಬಿಜೆಪಿ ಬರ್ಬೋದು ಒಂದು ವೇಳೆ ಪಕ್ಷ ನಮಗೆ ಟಿಕೆಟ್ ಕೊಡ್ತಾ ಇದ್ರೆ ತಾವೇ ಮಾಡ್ತಿ ಸ್ವೀಕರಿಸ್ತೀರಾ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಪಕ್ಷದಿಂದ ಟಿಕೆಟ್ ಕೇಳಿದ್ದೀನಿ ಕೇಳ್ತಾನೆ ಇದ್ದೀನಿ ಅದೇ ತರ ರಾಷ್ಟ್ರೀಯ ಪಕ್ಷದ ಆಶಯ ಒಂದು ಬೇಕಾಗುತ್ತೆ ಯಾಕಂದ್ರೆ ಒಂದು ರಾಜಕಾರಣದಲ್ಲಿ ಮೇಲ್ ಬರ್ಬೇಕಾದ್ರೆ ರಾಷ್ಟ್ರೀಯ ಪಕ್ಷದ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಸೂಕ್ತ ನಿರ್ಧಾರ ತೆಗೆದುಕೊಡ್ಬೇಕಾಗುತ್ತೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಿರ ತಾವು ಕಾರ್ಕಳ ಬದಲಾವಣೆಯನ್ನು ಬಯಸ್ತಾ ಇದೆ ಕಾರ್ಕಳ ಕ್ಷೇತ್ರ ಕಾರ್ಕಳ ಕ್ಷೇತ್ರ ನಾವು ಕಾರ್ಕಳಾಂಬೆ ಕನ್ನಡಾಂಬೆ ಭಾರತಾಂಬೆ ಅಂತ ಹೇಳ್ತೀವಿ ಆ ಕಾರ್ಕಳಾಂಬೆ ಅಂದ್ರೆ ಮಾತೆ ಅಲ್ಲಿ ಸಿರಿ ಸೊನ್ನೆ ದಿಂಡೆ ಅಂತ ಯುಗ ಪುರುಷರು ಇದ್ದಂಥ ನಾಡು ಅಲ್ಲಿ ನಮ್ಮ ರಾಣಿ ಹಬ್ಬಕ್ಕ ಇರ್ಬೋದು ತುಂಬ ಮಹಿಳೆಯರು ಹೋರಾಟ ಮಾಡಿದಂಥ ಕ್ಷೇತ್ರ ಆ ಕ್ಷೇತ್ರ ಏನು ಬಯಸ್ತಾ ಇದೆ ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದೆ ಆ ಮಾತೆ ಭೂಮಿ ತಾಯಿ ಕಾರ್ಕಳ ಕ್ಷೇತ್ರ ಒಂದೊಂದು ಕ್ಷೇತ್ರಕ್ಕೂ ಅದರ ಒಂದು ಕಾನ್ಷಿಯಸ್ನೆನ್ಸ್ ಅಂತೀವಿ ಆ ಪ್ರಜ್ಞತೆ ಇರುತ್ತೆ ಆ ಪ್ರಜ್ಞತೆ ಅಂದರೆ ಎಚ್ಚೆತ್ತಿದೆ ಭಾರತಕ್ಕೆ ದೇಶಕ್ಕೆ ಹೆಂಗೆ ಕಾನ್ಶಿಯಸ್ನೆಸ್ ಇದೆಯೋ ಭಾರತಾಂಬೆಗೆ ಅದೇ ಥರ ನಮ್ಮ ಸ್ವಾಮಿ ವಿವೇಕಾನಂದ ಅವರಿಗೆ ಭಾರತಾಂಬೆ ತುಂಬಾ ಸ್ಪಿರಿಟ್ ಆಗಿದ್ರು ಅವರು ಭಾರತಾಂಬೆಯನ್ನು ಯಾವಾಗ್ಲೂ ಬಿಟ್ಟು ಕೊಡ್ತಾ ಇರಲಿ ಅದೇ ತರ ಈ ಕಾರ್ಕಳಾಂಬೆ ಶ್ರೀಯನ್ನು ಪ್ರಚೋದಿಸಿ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುವಂತೆ ಮಾಡಿದ್ದಾರೆ ಇದನ್ನು ಜನ ಅರ್ಥ ಮಾಡಿಕೊಂಡು ಮುಂದೆ ಬದಲಾವಣೆಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಬದಲಾವಣೆಯಲ್ಲಿ ಒಪ್ಕೊಳ್ತಾರೆ ಬದಲಾವಣೆ ತಂದೆ ತರ್ತಾರೆ ಅಂತ ನಂಬಿಕೆಯಿಂದ ನಾನು ಬಂದಿದ್ದೀನಿ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮಗೂ ಕೂಡ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ನೋಡುತ್ತಿರಲಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಮತಾ ಹೆಗ್ಡೆ ಅವರ ಜೊತೆ ಮಾತನಾಡಿದ್ವಿ ಕಾರ್ಕಳದಲ್ಲಿ ಅಭಿವೃದ್ಧಿಯುತವಾದ ಕೆಲಸವನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ ನನಗೂ ಒಂದು ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡೋಣ ಮುಂದೆ ಏನಾಗ್ತದೆ ಅಂತ ಇದಾಗಿತ್ತು ಇವತ್ತಿನ ಉಡುಪಿ ಪಾಲಿಟಿಕ್ಸ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್